Election Akadali, Pradhana Mantri Modi Dinakunu Astravana, Prayoga, Martanidare, Ninevarigu Kuda Bhrashtachaರದ Astravana, Vikasita Bharatada Astravana avaru bidta idru. Eega 1974 Vivadita Katchatheevu Dweepa Prakaranavana Brahmastra Madkonidare. Modi avara Brahmastra Tadeyuvantaha Pashpataastra Nammatranu Ide anta ಕಾಂಗ್ರೆಸ್ನವರು ಅಬ್ಬರಿಸ್ತಾ ಇದ್ದಾರೆ. ಇವೆಲ್ಲದರ ಮಧ್ಯೆ ತೆರಿಗೆ ಬಾಕಿ ವಿಷಯದಲ್ಲಿ ಇವತ್ತು ಕಾಂಗ್ರೆಸ್ಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ. कांग्रेस के लोगों ने इंडिया अलायंस के साथियों ने मां भारती का एक अंग काट दिया और भारत से अलग कर दिया ಪ್ರಧಾನಿ ಮೋದಿ ಅವರು ಹೇಳ್ತಿರೋ ಆ ಜಾಗ ಇದೆ ತಮಿಳುನಾಡು ರಾಜ್ಯಕ್ಕೆ ಸೇರಿದ್ದ ಕಚ್ಚತೀವು ಅನ್ನೋ ದ್ವೀಪ ಇಂದಿರಾ ಗಾಂಧಿ ನೆಹರು ಕಾಲದಲ್ಲಿ ಈ ದ್ವೀಪವನ್ನ ಲಂಕನ್ನರಿಗೆ ಬಿಟ್ಟುಕೊಟ್ಟರು ಈಗ ಪ್ರಧಾನಿ ಮೋದಿ ಕಚ್ಚತೀವು ದ್ವೀಪ ಬಿಟ್ಟುಕೊಟ್ಟರು ಅಂತ ಎಲೆಕ್ಷನ್ ಪ್ರಚಾರದಲ್ಲಿ ಅಸ್ತ್ರ ಮಾಡಿಕೊಂಡಿದ್ದಾರೆ ಆದರೆ ಕಾಂಗ್ರೆಸ್ನವರು ಪ್ರಧಾನಿ ಮೋದಿ ಅವರಿಗೆ ಸವಾಲ್ ಹಾಕ್ತಿದ್ದಾರೆ ಕಚ್ಚತೀವು ದ್ವೀಪವನ್ನ ಕಾಂಗ್ರೆಸ್ನವರು ವೇಸ್ಟ್ ಜಾಗ ಅನ್ಕೊಂಡಿದ್ರು ಅಂತ ಮೋದಿ ಅಯ್ಯೋ ಪ್ರಧಾನಮಂತ್ರಿಗಳೇ ಚೀನಾ ಭಾರತದ ಎಲ್ಎಸಿ ಗಡಿ ಸಂಘರ್ಷ ಮುಗಿತಿಲ್ಲ ಆ ಬಗ್ಗೆ ಯಾಕೆ ಮಾತಾಡಲ್ಲ ಅಂತ ಪ್ರಶ್ನೆ ಮಾಡಿದೆ ಕಚ್ಚತೀವು ಜನರನ್ನ ಕಾಂಗ್ರೆಸ್ನವರು ನಿಷ್ಠುರ ಮಾಡಿದ್ರು ಅಂತ ಮೋದಿ ವಾಗ್ದಾಳಿ 10 ವರ್ಷದಿಂದ ಸುಮ್ಮನಿದ್ರೆ ಈಗ ಯಾಕೆ ಈ ವಿಷಯ ಬಂತು ಹೇಳಿ ಮೋದಿಜಿ ಅಂತ ಇಂಡಿಯಾ ಒಕ್ಕೂಟ ಕೇಳುತ್ತಿದೆ ಇಂಡಿಯಾ ಕೂಟದ ಡಿಎಂಕೆ ಪಕ್ಷವನ್ನು ಬಿಡದ ಪ್ರಧಾನಿ ಡಿಎಂಕೆ ಅವರ ಸಿದ್ಧಾಂತ ಬದ್ಧತೆ ಕಚ್ಚತೀವು ಜಾಗದ ವಿಷಯದಲ್ಲಿ ಬಟಾಬಯಲಾಗಿದೆ ಅಂದ್ರು ಆದರೆ ದಾಖಲೆಗಳನ್ನು ತೋರಿಸದೆ ಮಾತಾಡಬೇಡಿ ಇದು ನಿಮಗೆ ಶೋಭೆ ತರಲ್ಲ ಅನ್ನೋದು ಇಂಡಿಯಾ ಕೂಟದವರ ಮಾತು ಡಿಎಂಕೆ ಅವರು ತಮಿಳುನಾಡಿನ ಜಾಗದ ರಕ್ಷಣೆಗೆ ಏನೂ ಮಾಡಿಲ್ಲ ಈಗಲೂ ಏನೂ ಮಾಡ್ತಿಲ್ಲ ಅಂತಿದ್ದಾರೆ ಮೋದಿ ಜನರ ದಾರಿ ತಪ್ಪಿಸೋಕೆ ಹೊಸ ಹೊಸ ಅಜೆಂಡಾ ಸೃಷ್ಟಿಸುತ್ತಿದ್ದೀರಾ ಅನ್ನೋದು ಇಂಡಿಯಾ ಕೂಟದವರ ಮಾತು ಭಾರತದ ಗಡಿಯಿಂದ 33 ಕಿಲೋಮೀಟರ್ ದೂರದಲ್ಲಿರುವ ದ್ವೀಪ ಇದು 2000ಕ್ಕೂ ಹೆಚ್ಚು ಜನ ವಾಸ ಮಾಡುತ್ತಿದ್ದ ಕಚ್ಚತೀವು ದ್ವೀಪ ಸ್ವಾತಂತ್ರ್ಯ ಬಂದ ಮೇಲೂ ಭಾರತದ್ದೇ ಆಗಿತ್ತು ಆದರೆ 1960 ನೆಹರು ಅವಧಿಯಲ್ಲಿ ವಿವಾದ ಹೊರಬಂತು 1961ರಲ್ಲಿ ಕಚ್ಚತೀವು ದ್ವೀಪದ ಕುರಿತಾಗಿ ಲಂಕಾ ಕಿತಾಪತಿ ತೆಗೆದರೂ ರಕ್ಷಣೆಗೆ ಅಂದಿನ ಭಾರತ ಸರ್ಕಾರ ಕೈಕಟ್ಟಿ ಕೂತಿತ್ತು 1974ರಂದು ಲಂಕಾ ಭಾರತದ ಮಧ್ಯೆ ಕಚ್ಚತೀವುಗಾಗಿ ಚೌಕಾಸಿನೂ ಆಯಿತು ಆಮೇಲೆ ಲಂಕಾಗೆ ಬಿಟ್ಟುಕೊಟ್ಟು ಸುಮ್ಮನಾಗಿತ್ತು ಇಂದಿರಾ ಸರ್ಕಾರ ಅನ್ನುತ್ತೆ ಇತಿಹಾಸ ಇದರಿಂದ ತಮಿಳುನಾಡಿನ 6000 ಮೀನುಗಾರ ಕುಟುಂಬಕ್ಕೆ ನಷ್ಟವಾಯಿತು 6000 ಮೀನುಗಾರರನ್ನ ಅತಿಕ್ರಮ ಪ್ರವೇಶ ಅಂತ ಬಂಧಿಸಿದ್ರು ಲಂಕಾ ಬಂಧನದಲ್ಲಿದ್ದ ಮೀನುಗಾರರನ್ನ ಮೋದಿ ಸರ್ಕಾರ ರಿಲೀಸ್ ಮಾಡಿತ್ತು ಚೆನ್ನೈನಿಂದ ಏನೂ ಆಗಿಲ್ಲ ಅಂತ ವಿದೇಶಾಂಗ ಸಚಿವ ಜೈಶಂಕರ್ ಗರಂ ಆದ್ರು There was an arrest. How do you think the people got released? They got released due to our efforts. You know, it's very good to give statements from Chennai. The people who do the work are us. And we are doing the work because of a situation which people in Chennai and then people in Delhi put us into. So this is not a question of condemning it. We are the people who get the fishermen released. We are the people who got the boats back. So let's get the record straight. What is troubling is, okay, there was a 1974 agreement. You know the controversy about that. You all know that this matter has gone to Supreme Court. It is sub judice out there. Now, why is the Prime Minister breaking up that issue instead of talking about recent issues? 2,000 square kilometers of Indian territory is occupied by Chinese troops. That's a fact. The Ladakh MP has pointed it out. ಕಚ್ಚತೀವು ದ್ವೀಪದ ವಿಷಯದಲ್ಲಿ ಕಾಂಗ್ರೆಸ್ ಟಾರ್ಗೆಟ್ ಆಗಿಲ್ಲ. ಇನ್ನೊಂದು ಕಡೆ ಆದಾಯ ತೆರಿಗೆ ಕಟ್ಟಿಲ್ಲ ಅಂತಾನೂ ಕಾಂಗ್ರೆಸ್ಗೆ ಐಟಿ ಇಲಾಖೆ ಶಾಕ್ ಕೊಟ್ಟಿತ್ತು. ಚುನಾವಣೆ ಟೈಮ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೇಂದ್ರ ತನಿಖಾ ಸಂಸ್ಥೆಗಳು ಕಿರುಕುಳ ಕೊಡ್ತಿವೆ ಅಂತ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿತ್ತು ಇವತ್ತು ಸುಪ್ರೀಂ ಕೋರ್ಟ್ನಿಂದ ಕಾಂಗ್ರೆಸ್ಗೆ ರಿಲೀಫ್ ಸಿಕ್ಕಿದೆ ಕಾಂಗ್ರೆಸ್ ಪಕ್ಷ ಮತ್ತು ನಾಯಕರಿಂದ ತೆರಿಗೆ ಬಾಕಿ ಇದೆ ಒಟ್ಟು 3567 ಕೋಟಿ ರೂಪಾಯಿ ತೆರಿಗೆ ಕಟ್ಟದೆ ಬಾಕಿ ಇಟ್ಕೊಂಡಿದೆ ಅದಕ್ಕೆ ನೋಟಿಸ್ ಕೊಟ್ಟಿದ್ದು ಎಂದು ಐಟಿ ಇಲಾಖೆ ವಾದ 2015ರಿಂದ ಇಲ್ಲಿವರೆಗೂ ಯಾಕೆ ನೋಟಿಸ್ ಕೊಟ್ಟಿರಲಿಲ್ಲ ಚುನಾವಣಾ ಟೈಮ್ನಲ್ಲೇ ಯಾಕೆ ಅಂತ ಕಾಂಗ್ರೆಸ್ ಪ್ರತಿವಾದ ಮಾಡಿತ್ತು ವಾದ ಪ್ರತಿವಾದ ಆಲಿಸಿ ಐಟಿ ಇಲಾಖೆಗೆ ವರದಿ ಕೇಳಿತ್ತು ಸುಪ್ರೀಂ ಕೋರ್ಟ್ ಇವತ್ತು ಲೋಕಸಭೆ ಚುನಾವಣೆ ಆಗೋವರೆಗೂ ಕ್ರಮ ಜರುಗಿಸಲ್ಲ ಅಂತ ಐಟಿ ಇಲಾಖೆ ವರದಿ ಕೊಟ್ಟಿದೆ ಕಾಂಗ್ರೆಸ್ ಸೇರಿ ಯಾವುದೇ ಪಕ್ಷಗಳ ವಿರುದ್ಧವೂ ಕ್ರಮ ಜರುಗಿಸಲ್ಲ ಜುಲೈ 24ರವರೆಗೂ ಬಾಕಿ ತೆರಿಗೆ ವಿಚಾರದಲ್ಲಿ ಪ್ರಶ್ನೆ ಮಾಡಲ್ಲ ಜುಲೈ 24ರ ಬಳಿಕ ಬಾಕಿ ತೆರಿಗೆಗೆ ಕ್ರಮ ಜರುಗಿಸಲಾಗುವುದು ಅಂತಾನು ಸುಪ್ರೀಂ ಕೋರ್ಟ್ಗೆ ಆದಾಯ ತೆರಿಗೆ ಇಲಾಖೆಯಿಂದ ವರದಿ ನೀಡಿದೆ ಕಾಂಗ್ರೆಸ್ನವರಿಗೆ ಇವತ್ತು ನ್ಯಾಯಮೂರ್ತಿ ಬಿವಿ ನಾಗರತ್ನ ಮತ್ತು ಆಗಸ್ಟಿನ್ ಜಾರ್ಜ್ ಅವರ ದ್ವಿಸದಸ್ಯ ಪೀಠದಿಂದ ರಿಲೀಫ್ ಸಿಕ್ಕಿದೆ ಇದಿಷ್ಟು ಇವತ್ತು ರಾಷ್ಟ್ರ ರಾಜಕೀಯದ ರಣಕಹಳೆಯ ಪ್ರಮುಖ ಸುದ್ದಿಗಳು ಬ್ಯೂರೋ ರಿಪೋರ್ಟ್ ನ್ಯೂಸ್ 18